ಗಣಪತಿ ಬಗ್ಗೆ ಇದುವರೆಗೂ ಸಂಸ್ಕಾರ ಹಾಡುಗಳು ಬಂದಿದೆ, ಕವಿತೆಗಳು ಬಂದಿದೆ, ಗಾನ ಬಂದಿದೆ, ಮಹಾನ್ ಮಹಾನ್ ವ್ಯಕ್ತಿಗಳಿದ್ದಾರೆ. ಆದರೆ ಜನಪದರು ನೋಡಿದಂಥ ಮುಗ್ಧ ಪ್ರೇಮದಿಂದ ಹೇಳ್ತಕ್ಕಂಥ ಆ ಗಣಪತಿಯನ್ನು ಹೇಗೆ ಆರಾಧನೆ ಮಾಡ್ತಿದ್ರು. ಊರಿನಲ್ಲಿ ಪ್ರಥಮವಾಗಿರುವಾಗ ಒಂದು ಈ ಕಡೆ ಗಣಪ, ಆ ಕಡೆ ಹನುಮ, ಇಬ್ಬರು ನೆನೆಸಿ ಹೋಗ್ತಾ ಇದ್ರು. ಯಾಕೆಂದರೆ ಅವ್ರಿಗೆ ಆದರ್ಶವಾಗಿರ್ತಕ್ಕಂಥ ಒಬ್ಬ ಗಣಪ ಮತ್ತು ಆದರ್ಶವಾಗಿರ್ತಕ್ಕಂಥ ಹನುಮ. ಹನುಮಂತನು ದೇವರು ಮತ್ತು ಗಣಪತಿ ದೇವರದ ಇಲ್ಲದಲ್ಲೇ ಇರ್ತಕ್ಕಂಥ ಹಳ್ಳಿಗಳೇ ಇರ್ತಾ ಇಲ್ಲ, ಇವತ್ತು ಇಲ್ಲ. ಅದಕ್ಕೆ ಅಲ್ಲಿ ಅವ್ರು ಹೇಳುವಾಗ ಒಂದು ಹೇಳ್ತಾರೆ, ಗಣಪತಿ ಬಾರೋ ಗಣಪತಿ ಬಾ, ದೊಡ್ಡೊಟ್ಟೆ ಒತ್ತಕೊಂಡು ದೊಡ್ಡಬಡ್ಡೆ ಬಾರೋ, ಕಾಯಿ ಬೆಲ್ಲ ತಂದೆ ಕಾಯಪ್ಪ ಎಲ್ಲಿ ಕೊಡ್ತಾ ಇದ್ದೆ ಮುಂದೆ, ದೊಡ್ಡಬಡ್ಡೆ ಬಂದು ಕಷ್ಟನೇ ಬಂದು ಒಳ್ಳೆಯದ ತಂದೆ ಕಾಯ್ತೀನಿ ಎಂದು, ಹೊಟ್ಟೆಗೆ ಹಗ್ಗ ಹುಡುಕುವಿ ಯಾಕೋ, ಹೊಟ್ಟೆಗೆ ಬಾರೋ ಅಕ್ಕ ಕೊಡುವೆ, ಬ್ಯಾಡ್ದಿದ್ದೆ ಹವ ಬಿಕ್ಕೊಂಡು ಬಾರೋ, ಬಡವರು ನಿನ್ನ ಬೇಡವರು ಅಯ್ಯ, ಗಣಪತಿ ಬಾರೋ ಗಣಪತಿ ಬಾ, ದೊಡ್ಡೊಟ್ಟೆ ಒತ್ತಕೊಂಡು ದೊಡ್ಡಬಡ್ಡೆ ಬಾರೋ, ನಿಮ್ಮಪ್ಪ ತಿರ್ಕ ನಿಮ್ಮವ್ವ ಸಿಕ್ಕಿ, ಮದುವಿಲ್ಲ ನಿಂಗೆ, ಮಕ್ಕಳಿಲ್ಲ ನಿಂಗೆ, ನಮ್ಮಟ್ಟಿಲಿದ್ದು ನಮ್ಮ ಮಕ್ಕಳು ಮರಿಯ ಕಾಯ್ತಿರೋಕೆ ನಿಂಗೇನೋ ದಾಳಿ. ಈ ರೀತಿ ಮುಗ್ಧ ಪ್ರೇಮದಿಂದ ಕರೆಯತಕ್ಕಂಥದ್ದು ಎಷ್ಟು ಗಣಪತಿನ ಹತ್ತಿರದಲ್ಲಿ ನೋಡಿದ್ರು. ತನಗೆ ಬೇಕು ತನ್ನ ಮಕ್ಕಳು ಮಗಳನ್ನ ಕಾಪಾಡಬೇಕು, ಹಳ್ಳಿಯನ್ನು ಕಾಪಾಡಬೇಕು, ಊರು ಕೊಟ್ಟು ಒಳ್ಳೇದು ಮಾಡಬೇಕು ಅಂತ ಹೇಳ್ತಕ್ಕಂಥ ಈ ಸ್ತುತಿಗೆ ಇದೆಯಲ್ಲ, ಇದು ನಮಗೆ ಮೊದಲು ಕರೀಂ ಖಾನ್ರವರು, ಎಸ್ ಕೆ ಕರೀಂ ಖಾನ್ರವರು ಜಾನಪದ ಜಂಗಮ ಅಂತ ಹೇಳಿದ್ರೆ ಅವ್ರು ಕಲಿಸ್ಕೊಟ್ಟಂಥ ಹಾಡು ಇದು. ಅದು ಭಾಳ ಪ್ರಿಯವಾಗಿರ್ತಕ್ಕಂಥ ಅವರು ಎಲ್ಲರೂ ಅವರು ಈ ಹಾಡುಗಳನ್ನು ಹೇಳ್ತಿದ್ರು. ನಾನು ಅವ್ರ ಜೊತೆಯಲ್ಲೇ ತುಂಬ ವರ್ಷ ತಿರುಗಿದ್ರಿಂದ ನನಗೆ ಜಾನಪದದ ಒಂದು ಮೂರು ಜನ ಜಾನಪದ ಗುರುಗಳು ಸಿಕ್ಕಿ ನನಗೆ ತುಂಬ ಒಳ್ಳೆಯದು.